ಹಂಪಿಯಲ್ಲಿ ನಡೆಯುವ G20 ಸಮಾವೇಶಕ್ಕೆ ಈಗಾಗಲೇ ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಸಕಲ ರೀತಿಯ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೇವೆ. ಜಿಲ್ಲೆಗೆ ಹಂಪಿ ಮತ್ತು ಸುತ್ತಮುತ್ತಲಿನ ಭಾಗಗಳಿಗೆ ಒಟ್ಟು 1076 ಜನ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಇದರಲ್ಲಿ 1076, ಅದರಲ್ಲಿ ಒಂದು SP 1076, ಸೊ ಅದರೊಳಗೆ ಹೆಚ್ಚುವರಿ SPಗಳು 4 ಜನ, DYSP 9, SP 1, ಅಡಿಷನಲ್ SP 4, DYSP 9, CPI ದರ್ಜೆ ಅಧಿಕಾರಿಗಳು 35, PSI ದರ್ಜೆ 79 ಅಧಿಕಾರಿಗಳು, ASI ದರ್ಜೆಯ 139 ಅಧಿಕಾರಿ, ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ದರ್ಜೆ ಅಧಿಕಾರಿಗಳು 1076. ಇದರೊಳಗೆ ಟ್ರಾಫಿಕ್ಕು ಮತ್ತು ನಮ್ಮ ಸಿವಿಲ್ ಮಫ್ತಿ ಸ್ಟಾಫ್ ಎಲ್ಲರೂ ಇನ್ಕ್ಲೂಡೆಡ್ ಇರ್ತಾರೆ. ಇವನ್ನ ಹೊರತುಪಡಿಸಿ ವಿಶೇಷ ಬಂದೋಬಸ್ತ್ ಕರ್ತವ್ಯಕ್ಕಾಗಿ ನಮ್ಮ ಗರ್ಡಾ ಫೋರ್ಸು, BDDS ಟೀಮು, ಆಂಟಿಸ್ BDDS ಬಾಂಬ್ ಡಿಸ್ಪೋಸಲ್ ಸ್ಕೋಡ್, 3 QRT ಕ್ವಿಕ್ ರೆಸ್ಪಾನ್ಸ್ ಟೀಮ್, ಆಂಟಿ ಸಬಾಟೈಸ್ ಚೆಕ್ ಟೀಮ್, ಎಲ್ಲ ಕಡೆ ಫ್ರಿಸ್ಕಿಂಗು, ಮೆಟಲ್ ಡಿಟೆಕ್ಟರು ಮತ್ತು ಇವನ್ನೆಲ್ಲ ವೆರಿಫೈ ಮಾಡಲಿಕ್ಕೆ ಸುಮಾರು 12 ತಂಡಗಳು, 6 DIR ತಂಡ, 2 KSRP ತಂಡ. ಇಷ್ಟು ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಿಯೋಜನೆ. ಇದನ್ನು ಹೊರತುಪಡಿಸಿ ಪೊಲೀಸ್ ಇಲಾಖೆಯ ಭದ್ರತಾ ಹಿತದೃಷ್ಟಿಯಿಂದ ಆ ಝೋನ್ನ ಏನು ಮೀಟಿಂಗ್ ನಡೆಯುವಂಥ ಸ್ಥಳ ಇದೆ ಮತ್ತು ಅವ್ರು ವಿಸಿಟ್ ಮಾಡುವಂಥ ಸ್ಥಳಗಳಿದೆ, ಅದನ್ನು ಆ್ಯಂಟಿ ಡ್ರೋನ್ ನಿಷೇಧ ಒಂದು ಸಂಬಂಧಪಟ್ಟಾಗಿ ಕೂಡ ಒಂದು ನೋಟಿಫಿಕೇಷನ್ ಈಗಾಗಲೇ ಮಾಡಿದ್ದೇವೆ. ನಡೆಯುವಂಥ ಸಂದರ್ಭದಲ್ಲಿ, ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಮತ್ತೆ ಒಂದು ಸಪರೇಟ್ ನೋಟಿಫಿಕೇಷನ್ ತಮಗೆ ಕಾಪಿನ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇನೆ. ಯಾರೂ ಡ್ರೋನ್ನ ಬಳಸುವ ಆಗಿಲ್ಲ, ಎಕ್ಸೆಪ್ಷನಲ್ ಅನುಮತಿಯನ್ನು ನಮ್ಮ ಕಡೆಯಿಂದ ಪಡೆದು ಮಾತ್ರ ಬಳಸಿದ್ರೆ ಮಾತ್ರ ಇರುತ್ತೆ. ಇಲ್ಲಾಂದರೆ ಯಾರಾದರೂ ಅನಧಿಕೃತವಾಗಿ ಬಳಸಿದಂಥ ಸಂದರ್ಭದಲ್ಲಿ ಅವ್ರನ್ನ ಸೀಸ್ ಮಾಡೋದ್ರ ಜೊತೆಗೆ ಅವ್ರ ಮೇಲೆ ಕೇಸ್ ಕೂಡ, ಒಂದು ಪ್ರಕರಣ ಕೂಡ ದಾಖಲಾಂಥದ್ದು ಮಾಡಿಸುವಂಥದ್ದು ಅವಕಾಶ ಇದೆ. ಅದೇ ರೀತಿ ಅಫಿಷಿಯಲ್ ಮತ್ತು ನಾನ್ ಅಫಿಷಿಯಲ್ಸ್ಗೆ ಪ್ರತಿಯೊಬ್ಬರಿಗೂ ಆ್ಯಂಟಿಸಿಡೆಂಟ್ ಅವರ ಹಿನ್ನೆಲೆಯನ್ನು ಚೆಕ್ ಮಾಡಿ ನಾವು VIPs ಏನು ಡೆಲಿಗೇಟ್ಸ್ ಬರ್ತಾ ಇದ್ದಾರೆ ಅವರ ಸಮೀಪಕ್ಕೆ, ಅಂದರೆ ಬೇರೆ ಬೇರೆ ಕಾಲೇಜುಗಳಿಗೆ ಇರ್ಬೋದು, ಅವರ ಹತ್ರಕ್ಕೆ ಬಿಡ್ತಾ ಇದ್ದೇವೆ. ಹೆವಿ ವೆಹಿಕಲ್ಸು ಏನು ಅವ್ರ ಮೂಮೆಂಟ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಹೆವಿ ವೆಹಿಕಲ್ಸ್ನ ಸ್ವಲ್ಪ ಡೈವರ್ಷನ್ ಮಾಡುವಂಥದ್ದಿದೆ. ಈಗಾಗಲೇ ಮೈನ್ಸ್ ಆ್ಯಂಡ್ ಮಿನರಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಗಲೇ ಸಂಬಂಧಪಟ್ಟವ್ರಿಗೆ, RTO ದವ್ರಿಗೆ, ಎಲ್ಲ ಡಿಪಾರ್ಟ್ಮೆಂಟಿಗೆ ನಾವು ಈಗಾಗಲೇ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಇದನ್ನು ಜೊತೆಗೆ ಒಟ್ಟು 179 CC ಕ್ಯಾಮ್ರಾಗಳು, ಅಂದರೆ ಈಗ 64 ಈಗಾಗಲೇ ASI ಮತ್ತು ಹವಾಮಾ ವತಿಯಿಂದ ನಮ್ಗೆ ಈಗಾಗಲೇ ಇನ್ಸ್ಟಾಲ್ ಆಗಿತ್ತು. ಅದನ್ನು ಹೊರತುಪಡಿಸಿ 115 ಭುವನಹಳ್ಳಿ ಬಾರ್ಡ್ರಿಂದ ಹಿಡಿದು ಹಂಪಿವರೆಗೆ ಎನ್ ರೂಟ್ಗಳಲ್ಲಿ ಬಾಡಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನಿಯೋಜನೆ ಮಾಡಲಾಗಿದೆ. ಎವಾಲ್ ಬೈಕಲ್ ಕೂಡ ಇರಲಿಲ್ಲ, ಅದನ್ನು ಕೂಡ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿಯೋಜನೆ ಮಾಡ್ತಾ ಇದ್ದೇವೆ. ಕ್ಯಾಮ್ರಾಸು 2 ದಿನಗಳ ಮಧ್ಯ ಕಮಲಾಪುರ ಮತ್ತು ಸುತ್ತಮುತ್ತಲಿನ ಮಧ್ಯ ಅಂಗಡಿಗಳನ್ನ ಬಂದ್ ಮಾಡಲಿಕ್ಕೆ ನಾವು DC ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ವಿ. 2 ಶಾಪ್ ಇದೆ, ಆ 2 ಕೂಡ ನಿಷೇಧಾಜ್ಞೆ ಈಗಾಗಲೇ ಹೊರಡಿಸಿದ್ದಾರೆ. ಅವೆರಡೂ ಕೂಡ 9 ರಿಂದ 16 ವರೆಗೆ 2 ಬಾರ್ ಶಾಪ್ ಮಾತ್ರ ಕಮಲಾಪುರದಲ್ಲಿರೋದು. ಮತ್ತು